ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ರಾಮ. ಇವತ್ತಿನ ಟಾಪ್ 5 ನ್ಯೂಸ್ ಏನಂತ ನೋಡೋಣ. ಸೊ ಇವತ್ತಿನ ಡೇಟ್ ಬಂದು 9 January 2020. ಓಕೆ, ಸೊ ಇವತ್ತಿನ ಒಂದು ಇಂಡಿಯನ್ ಮಾರ್ಕೆಟ್ ಅನ್ನೋದಕ್ಕಿಂತ ಸ್ನೇಹಿತರೆ, ಸೊ ವರ್ಲ್ಡ್ ಮಾರ್ಕೆಟ್ ಕಂಪ್ಲೀಟಾಗಿ ಒಂದು ಬುಲಿಷ್ ಕಡೆಯೇ ಇತ್ತು ಅಂತಲೇ ಹೇಳ್ಬೋದು. ಸೊ ಇರಾಕ್ ಮತ್ತು ಇರಾನ್ ಅದರ ಜೊತೆಗೆ ಒಂದು USA ಏನೊಂದು ವಾರ್ ನಡೆಯುತ್ತೆ ಅಂತ ಒಂದು ಡಿಸ್ಕಸ್ ಮಾಡ್ತಾಯಿದ್ರು. ಅದು ಸ್ವಲ್ಪ ಆಗೋದಿಲ್ಲ ಅಂತ ಒಂದು ಕೈಂಡ್ ಆಫ್ ಪಾಸಿಟಿವ್ನೆಸ್ ಬರೋದ್ರಿಂದ ಸೊ ಸುಮಾರು ವರ್ಲ್ಡಲ್ಲಿರುವಂಥ ಒಂದು ಇಂಡೆಕ್ಸ್ ಬಂದು ಒಂದು ಪಾಸಿಟಿವ್ ಕಡೆ ಟರ್ನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಮ್ಮ ಇವತ್ತಿನ ಒಂದು ಇಂಡಿಯನ್ ನಿಫ್ಟಿ 50 ನೋಡಿದ್ರೆ, ಸೊ 12,215 ಕ್ಲೋಸ್ ಆಗಿದೆ, ಅದರ ಹತ್ರ 190 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಸೆಷನಲ್ಲಿ ಸಹ ಕಂಪ್ಲೀಟ್ ಒಂದು ಪವರ್ಫುಲ್ ಗ್ಯಾಪ್ ಅಪ್ ಆಗಿ ಓಪನ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಸೆನ್ಸೆಕ್ಸ್ ಸಹ ಒಂದು ಅದ ಹತ್ರ 400 ಪಾಯಿಂಟ್ಸ್ ಗಂಟ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದರ ಜೊತೆಗೆ ನಿಫ್ಟಿಯ ಒಂದು ಅದು ನಿಫ್ಟಿ 50ನ ಫಾಲೋ ಮಾಡೋಂಥ ಒಂದು ಇಂಡೆಕ್ಸ್ ನೋಡಿದ್ರೆ, ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ 28,484 ವಿತ್ 370 ಪಾಯಿಂಟ್ಸ್. ಸೂಪರಾಗಿ ಒಂದು ಪವರ್ಫುಲ್ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಫ್ಟಿ ಮಿಡ್ ಕ್ಯಾಪ್ ಸಹ ಒಂದು 79 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಆಟೋ ಸೆಕ್ಟರ್ 212 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಸಹ ಒಂದು ಸೂಪರಾಗಿ ಒಂದು 720 ಪಾಯಿಂಟ್ಸ್ ಗಂಟ ಒಂದು ಪಾಸಿಟಿವ್ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಸೆನ್ಸೆಕ್ ನೋಡಿದ್ರೆ ಇದು ಸಹ ಕಂಪ್ಲೀಟಾಗಿ ಪಾಸಿಟಿವ್ ಕೂಡ ಇದೆ. ಸೊ ಇವತ್ತಿನ ಒಂದು ಪವರ್ಫುಲ್ ಮೂವ್ ಏನಾಗ್ತಿದೆ ಅಂದರೆ ಸ್ನೇಹಿತರೆ, ಸೊ ಮುಂದಿನ ಸೆಷನ್ನು ಸಹ ಪ್ರೊವೈಡೆಡ್ ನೆಗೆಟಿವ್ ನ್ಯೂಸ್ ಬಂದಿಲ್ಲ ಅಂತೇಳಿದ್ರೆ ಮತ್ತೆ ಒಂದು ಮಾರ್ಕೆಟ್ ಬುಲಿಷ್ ಕಡೆ ಹೋಗುವಂಥ ಒಂದು ಸ್ಟ್ರಾಂಗ್ ಬುಲಿಷ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇದೆ ಅಂತ ಒಂದು ಎಕ್ಸ್ಪರ್ಟ್ ವ್ಯೂ ಸಹ ಇದೆ. ಸೊ ಇದ್ರ ಜೊತೆಗೆ ನೀವು ನಿಫ್ಟಿಯ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಿ, ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಸೆಷನ್ ಸ್ವಲ್ಪ ಡೌನ್ ಆಗಿ ಮುಂದಿನ ಸೆಷನಲ್ಲಿ ಕಂಪ್ಲೀಟಾಗಿ ಬುಲಿಷ್ ಕಡೆ ಇತ್ತು ಅಂತಲೇ ಹೇಳ್ಬೋದು. ಸೊ 43 ಸ್ಟಾಕ್ಸ್ ಅಪ್ ಆಗಿದೆ, 7 ಸ್ಟಾಕ್ಸ್ ಡೌನ್ ಆಗಿದೆ. ಸೊ ಓಪನಿಂಗ್ ಬಂದು ನೋಡಿದ್ರೆ 12,153 ವಿತ್ ಹೈಯೆಸ್ಟ್ ಬಂದರೆ 12,224, ಲೋಯೆಸ್ಟ್ ಬಂದರೆ 12,132. ನೋಡ್ಬೋದು ನೀವು ಓಪನಿಂಗಿಂತ ಒಂದು ಹತ್ರ 20 ಪಾಯಿಂಟ್ ಡೌನ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಪವರ್ಫುಲ್ ಮೂವ್ ಅಂತಲೇ ಹೇಳ್ಬೋದು. ನೋಡಬೇಕು ಮುಂದಿನ ಸೆಷನಲ್ಲಿ ಇದೇ ರೀತಿ ಕ್ಯಾರಿ ಆಗುತ್ತಾ ಇಲ್ವಾ ಅಂತ ನೋಡ್ಬೋದು. ನೆನ್ನೆ ಒಂದು US ಪ್ರೆಸಿಡೆಂಟ್ ಏನಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ಸೊ ಅವರೊಂದು ಪಾಸಿಟಿವ್ ವಾರ್ ಆಗಲ್ಲ ಅನ್ನುವ ಒಂದು ಪಾಸಿಟಿವ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಮಾರ್ಕೆಟ್ ಕಂಪ್ಲೀಟಾಗಿ ಪಾಸಿಟಿವ್ ಕಡೆ ಹೋಯಿತು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನೀವು ನೋಡ್ಬೋದು ಗ್ಲೋಬಲ್ ಮಾರ್ಕೆಟ್ ಸಹ ಪಾಸಿಟಿವ್ ಇತ್ತು. ಅದರ ಜೊತೆಗೆ ಆಯಿಲ್ ಪ್ರೈಸಸ್ ಸಿಕ್ಕಾಪಡೆ ಪಾಸಿಟಿವ್ ಬುಲಿಷ್ ಕಡೆ ಹೋದಂಥ ಒಂದು ಆಯಿಲ್ ಪ್ರೈಸ್ ಸಹ ಒಂದು ಕೂಲ್ ಆಫ್ ಆಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಒಂದು ಮುಂದೆ ಬರುವಂಥ ಬಜೆಟ್ ಸೆಷನ್ ಸಹಯೋಗ ಶುರುವಾಗಿದೆ, ಅದನ್ನ ಒಂದು ಪಾಯಿಂಟಾಗಿ ಇಟ್ಕೊಂಡು ಸಹ ಮಾರ್ಕೆಟ್ ಪಾಸಿಟಿವ್ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದರ ಜೊತೆಗೆ ನೀವು ಸೆನ್ಸೆಕ್ಸ್ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ 41,452 ಕ್ಲೋಸ್ ಆಗಿದೆ, ಅದ ಹತ್ರ 600 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓಪನಿಂಗ್ ಬಂದು 41,216, ಹೈಯೆಸ್ಟ್ ಬಂದು 41,482, ಲೋಯೆಸ್ಟ್ ಬಂದು 41,175 ಅಂತ ಹೇಳ್ಬೋದು. ಸೊ ಇವತ್ತು ಮೋರಲ್ಲೆಸ್ ಒಂದು ಸ್ಟಾಕ್ ಡೌನ್ ಇತ್ತು ಅಂದರೆ 4 ಸ್ಟಾಕ್ ಅಪ್ ಇದ್ದಂಥ ಒಂದು ಟ್ರೆಂಡ್ನ ನೋಡ್ಬೋದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾರ್ಕೆಟ್ ಸೆಷನಲ್ಲಿ. ಸೊ JSW, ಇನ್ಫ್ರಾಟೆಲ್, ಟಾಟಾ ಮೋಟರ್ಸ್, ICICI ಬ್ಯಾಂಕ್ ಮತ್ತು ಇಂಡಸ್ ಬ್ಯಾಂಕ್ ಸೂಪರಾಗಿ ಇವತ್ತು ಒಂದು ಪಾಸಿಟಿವ್ ಕೂಡ ಏನಿತ್ತು ಅಂತ ಹೇಳ್ಬೋದು. ಸೊ ಇನ್ಫ್ರಾಟೆಲ್ ಪಾಸಿಟಿವ್ ನೋಡ್ತಿದ್ದೆ, ಸೊ 5.44 ಕ್ಲೋಸ್ ಆಗಿದೆ. ಇದು ಸಹ ಬೆಳಗಿನ ಸೆಷನಿಂದ ಕಂಪ್ಲೀಟಾಗಿ ಬುಲಿಷ್ ಕಡೆ ಇತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ICICI ಬ್ಯಾಂಕ್ ಕಡೆ ಸೂಪರಾಗಿ ಒಂದು ಬುಲಿಷ್ ಕಡೆ ಇತ್ತು ಅಂತ ಹೇಳ್ಬೋದು. ಎರಡು ಸ್ಟಾಕ್ ಸಹ ನಾನು ಮಾನಿಟರ್ ಮಾಡ್ತಿದ್ದೆ ಬೆಳಗಿಂದ. ಸೊ ಅದ್ರ ಜೊತೆಗೆ ಒಂದು ಲೂಸಸ್ನ ಲಿಸ್ಟ್ ನೋಡಿದ್ರೆ TCS, ಕೋಲ್ ಇಂಡಿಯಾ, HCL ಟೆಕ್ ಮತ್ತು ಬ್ರಿಟಾನಿಯಾ. ಅದ್ರ ಜೊತೆಗೆ ಗೇಲ್ ಒಂದು ನೆಗೆಟಿವ್ ಕಡೆ ಇದ್ದಂಥ ಸ್ಟಾಕ್ ನೋಡ್ಬೋದು. ಸೊ ಆಕ್ಟಿವ್ ಬೈ ವ್ಯಾಲ್ಯೂ ಇದ್ದಂಥ ಸ್ಟಾಕ್ ಬಂದು SBI, ರಿಲಯನ್ಸ್, ICICI ಬ್ಯಾಂಕ್, ಇನ್ಫಿ ಮತ್ತು TCS. ಸೊ ರಿಲಯನ್ಸ್ದು ಒಂದು ನ್ಯೂಸ್ ಸಹ ಇದೆ. ಸೊ ಇವಾಗ ಬರುವಂಥ ಒಂದು ಅವರ ಒಂದು ಕ್ವಾರ್ಟರ್ಲಿ ಬಜೆಟ್ಸ್ ಒಂದು ಪಾಸಿಟಿವ್ ಇದೆ, ಪಾಸಿಟಿವ್ ಇರಬಹುದು ಅಂತ ಒಂದು ಗೆಸ್ ಮಾಡ್ತಿದ್ದಾರೆ ಮಾರ್ಕೆಟ್ ಎಕ್ಸ್ಪರ್ಟ್. ಸೊ ಇನ್ಫಿಯ ಒಂದು ಅರ್ನಿಂಗ್ಸ್ ಅನೌನ್ಸ್ಮೆಂಟ್ ಆಗಬಹುದು ಅಂತ ಸಹ ಒಂದು ನ್ಯೂಸ್ ಇದೆ. ಸೊ ಪ್ರಾಬಬಲಿ ನೋಡ್ತಾ ಇದ್ದೀನಿ ನ್ಯೂಸಲ್ಲಿ. ಓಕೆ, ಸೊ January 10th ಅಂತ ನ್ಯೂಸ್ ಸಹ ಇದೆ. ಸೊ ಅದು ನಾಳೆ. ಸೊ ನೋಡಬೇಕು ಇದರ ಒಂದು ಅನೌನ್ಸ್ಮೆಂಟ್ ಹೆಂಗೆ ಬರುತ್ತೆ, ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬೇಕು. ಸೊ ಇದನ್ನೆಲ್ಲ ವಾಚ್ ಲಿಸ್ಟ್ಗೆ ಹಾಕಿಟ್ಕೊಂಡಿರಿ. ಅದರ ಜೊತೆಗೆ ನೀವು ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ಬಂದರೆ ಯೆಸ್ ಬ್ಯಾಂಕ್, ಟಾಟಾ ಮೋಟರ್ಸ್, SBI ಮತ್ತು ICICI ಬ್ಯಾಂಕ್. ಅದರ ಜೊತೆ ಭಾರತೀಯ ಏರ್ಟೆಲ್ ಅಂತ ನೋಡ್ಬೋದು. ಸೊ ಇದು ಇಂಡೆಕ್ಸ್ನ ಒಂದು ಪರ್ಫಾರ್ಮೆನ್ಸ್. ಅದರ ಜೊತೆಗೆ ಬ್ಯಾಂಕ್ ನಿಫ್ಟಿ ಒಂದು ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ ಸ್ನೇಹಿತರೆ. ಸೊ ಬ್ಯಾಂಕ್ ನಿಫ್ಟಿ ನೋಡೋದು ಕಂಪ್ಲೀಟಾಗಿ ಒಂದು ಬುಲಿಷ್ ಕಡೆ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಏನಷ್ಟು ನೆಗೆಟಿವ್ ಕಡೆ ಹೋದಂಥ ಒಂದು ಸಿಚುವೇಷನ್ ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ 12 ಸ್ಟಾಕ್ ಏನಿದೆ, 12 ಸ್ಟಾಕ್ ಸಹ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ 32,092 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಓಪನಿಂಗ್ ಬಂದು 31,748, ಹೈಯೆಸ್ಟ್ ಬಂದು 32.142, ಲೋಯೆಸ್ಟ್ ಬಂದು 31,667 ಲೋಯೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಎಲ್ಲ ಕಂಪ್ಲೀಟ್ ಸ್ಟಾಕ್ಗಳು ಒಂದು ಪಾಸಿಟಿವ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ
ಐ ಸಿ ಐ ಸಿ ಬ್ಯಾಂಕ್, ಇಂಡಸ್ ಇಂಡ್ ಬ್ಯಾಂಕ್, ಎಸ್ ಬಿ ಐ ಎನ್, ಫೆಡರಲ್ ಬ್ಯಾಂಕ್, ಅದ್ರ ಜೊತೆಗೆ ಯೆಸ್ ಬ್ಯಾಂಕ್ ಕಂಪ್ಲೀಟಾಗಿ ಬುಲಿಷ್ ಕಡೆ ಇದ್ದಂಥ ಒಂದು ಸ್ಟಾಕ್ಗಳು. ಸೊ ಆ್ಯಕ್ಟಿವ್ ಆಗಿ ಬೈ ವ್ಯಾಲ್ಯೂ ಇದ್ದಂಥ ಸ್ಟಾಕ್ ಬಂದು ಎಸ್ ಬಿ ಐ ಎನ್, ಐ ಸಿ ಐ ಸಿ ಬ್ಯಾಂಕ್, ಯೆಸ್ ಬ್ಯಾಂಕ್, ಎಚ್ ಡಿ ಎಫ್ ಸಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಐ ಸಿ ಐ ಸಿ ಬ್ಯಾಂಕ್ ಸಿಕ್ಕಾಪಟ್ಟೆ ಬುಲಿಷ್ ಕಡೆ ಹೋಗ್ತಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ನಾವು ವಾಚ್ ಲಿಸ್ಟ್ಗೆ ಹಾಕ್ತಿದ್ದೆ, ಸೊ ನಾವು ಎಂಟ್ರ್ ಆಗಕ್ಕೆ ಅಷ್ಟು ಇದಾಗಿಲ್ಲ, ಬಟ್ ವಾಚ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಬುಲಿಷ್ ಕಡೆ ಇತ್ತು. ಇನ್ನು ಏನೋ ಒಂದು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 5 ಮಿನಿಟ್ಸ್ ಚಾರ್ಟಲ್ಲಿ ಒಂದು 2-3 ಸಲ ಸ್ವಲ್ಪ ನೆಗೆಟಿವ್ ಕೊಟ್ಟಿದ್ದು ಬಿಟ್ಟರೆ ಕಂಪ್ಲೀಟಾಗಿ ಬುಲಿಷ್ ಕಡೆ ಇತ್ತು ಅಂತ ಹೇಳ್ಬೋದು. ಸೊ ನೋಡಿ ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿದಿನ ಬಂದಾಗ ನೀವು ಟ್ರೇಡಿಂಗ್ ಮಾಡ್ತೀರ ಇಲ್ವೋ ಅದು ಬೇರೆ ವಿಷಯ, ಬಟ್ ನೀವು ಸ್ಟಾಕ್ ಮಾರ್ಕೆಟ್ ಬಂದು ಒಂದು ಮಾನಿಟರ್ ಮಾಡ್ತೀರ, ಅದ್ರಲ್ಲಿ ಕಲಿಯುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು, ಯಾವುದೇ ಒಂದು ಸ್ಟಾಕ್ನ ನೀವು ತಗೊಂಡು ವಾಚ್ ಲಿಸ್ಟ್ ಹಾಕೊಂಡು ಮಾನಿಟರ್ ಮಾಡ್ತಿದ್ರೆ ಆ ಸ್ಟಾಕ್ ಯಾವ ರೀತಿಯ ಒಂದು ಸೆಂಟಿಮೆಂಟ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಅದು ನಿಮಗೆ ಒಂದು ಪ್ರೈಸ್ ಆ್ಯಕ್ಷನ್ ಗೊತ್ತಾಗುತ್ತೆ. ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಸ್ಟಾಕು ಪ್ರತಿದಿನದ ಒಂದು ಸ್ಟಾಕ್ ಮಾರ್ಕೆಟ್ ಟೈಮಿಂಗಲ್ಲಿ ಅಂತ. ಓಕೆ, ಅದ್ರ ಜೊತೆಗೆ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ಬಂದು ಎಸ್ ಬ್ಯಾಂಕ್, ಎಸ್ ಬಿ ಐ ಎನ್, ಬ್ಯಾಂಕ್ ಆಫ್ ಬರೋಡಾ, ಐ ಡಿ ಎಫ್ ಸಿ, ಅದರ ಜೊತೆಗೆ ಐ ಸಿ ಐ ಸಿ ಐ ಬ್ಯಾಂಕ್. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಒಂದು ಪರ್ಫಾರ್ಮೆನ್ಸ್. ಅದರ ಜೊತೆಗೆ ಎಮ್ ಸಿ ಡಿ ಎಕ್ಸ್ ಮತ್ತು ಎನ್ ಸಿ ಡಿ ಎಕ್ಸ್ ನಾವು ಕಾಮೋಡಿಟಿ ಸೆಕ್ಷನ್ ನೋಡಿದ್ರೆ, ಸೊ ಗೋಲ್ಡು, ಸಿಲ್ವರ್ ಕಂಪ್ಲೀಟ್ ನೆಗೆಟಿವ್ ಇದೆ. ಸೊ ಕ್ರೂಡ್ ಆಯಿಲ್ ಸ್ವಲ್ಪ ನೆಗೆಟಿವ್ ಇದೆ. ನೋಡಬೇಕು ಇವತ್ತಿನ 8 ಗಂಟೆ ಆದಮೇಲೆ ಸೆಷನಲ್ಲಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಅದ್ರ ಜೊತೆಗೆ ನ್ಯಾಚುರಲ್ ಗ್ಯಾಸ್ ಸಹ ನೆಗೆಟಿವ್ ಇದೆ. ಕಾಟನ್ ಒಂದು ಸ್ವಲ್ಪ 10 ಪಾಯಿಂಟ್ಸ್ ಅಲ್ಲಿ ಪಾಸಿಟಿವ್ ಇದೆ. ಅದ್ರ ಜೊತೆಗೆ ಆರ್ ಎಮ್ ಸೀಟ್, ಟಿ ಎಮ್ ಸಿ, ಅದರ ಜೊತೆಗೆ ಧನಿಯಾ ಬಂದು ಓವರಾಲ್ ನೆಗೆಟಿವ್ ಒಂದು ಕಂಡ ಒಂದು ಇದು ಧನಿಯಾ ಬಂದು ಒಂದು ಅಷ್ಟೇನು ಪಾಸಿಟಿವ್ ನೆಗೆಟಿವ್ ಇಲ್ಲ, ಒಂದು ಕಂಡ ಆಫ್ ಝೀರೋ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸೋಯಾಬೀನ್, ಕೊಕೊಡೈಲ್ ಒಂದು ಪಾಸಿಟಿವ್ ಇದೆ, ಪಾಸಿಟಿವ್ ಕಡೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಟಾಪ್ 5 ಒಂದು ಕಿರುಸುದ್ದಿಗಳ ಒಂದು ಸ್ಲೈಡ್ ಬಂದರೆ ಸ್ನೇಹಿತರೆ, ಸೆನ್ಸೆಕ್ಸ್ ರೈಸಸ್ ಓವರ್ 600 ಪಾಯಿಂಟ್, ನಿಫ್ಟಿ ಓವರ್ 12,200 ಇದೆ. ಸೊ ನಾವು ಆಲ್ರೆಡಿ ಹೇಳಿದ ನಾ ಪಾಯಿಂಟ್ ಏನಕ್ಕೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಒಂದು ಪಾಸಿಟಿವ್, ಅದು ಒಂಥರ ಫೇವರಿಂಗ್ ಹಾಕ್ಕೊಟ್ಟಿದ್ದಾರೆ, ವಾರ್ ನಡೆಯಲ್ಲ, ಒಂದು ಈ ನಡೆದ್ರೆ ಏನೇನೋ ಪ್ರಾಬ್ಲಮ್ ಆಗ್ಬೋದು ಒಂದು ಈ ರೀತಿ ಒಂದು ನ್ಯೂಸ್ ಕೊಟ್ಟಿದ್ದರಿಂದ ಒಂದು ಸ್ಟಾಕ್ ಮಾರ್ಕೆಟ್ ಅಷ್ಟೇನು ಏನು ಹೇಳ್ತಾರೆ ನೆಗೆಟಿವ್ ಕಡೆ ಹೋಗುವಂಥ ಒಂದು ಚಾನ್ಸಸ್ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಸೊ ಅವರು ಒಂದು ಕೊಟ್ಟಿರೋಂಥ ನ್ಯೂಸ್ ಏನಿದೆ ಅಂತ ಹೇಳಿದ್ರೆ, ಸೊ ಇರಾನ್ ಅಪಿಯರ್ಸ್ ಟು ಬಿ ಸ್ಟ್ಯಾಂಡಿಂಗ್ ಡೌನ್, ವಿಚ್ ಈಸ್ ಎ ಗುಡ್ ಥಿಂಗ್ ಫಾರ್ ಆಲ್ ಪಾರ್ಟೀಸ್ ಕನ್ಸರ್ನ್ ಆ್ಯಂಡ್ ಎ ವೆರಿ ಗುಡ್ ಥಿಂಗ್ ಫಾರ್ ವರ್ಲ್ಡ್ ಅಂತ ಹಾಕಿದ್ರೆ. ಸೊ ಪಾಸಿಟಿವ್ನೆಸ್ ವರ್ಲ್ಡ್ ಅಥವಾ ಒಂದು ವರ್ಲ್ಡ್ War 3 ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆಗಲ್ಲ ಅನ್ನೋ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಸೊ ಒಳ್ಳೆಯದು ಸ್ನೇಹಿತರೆ. ಸೊ ದುಡ್ಡು ಅನ್ನೋದಕ್ಕಿಂತ ಸೊ ಸುಮಾರು ಜೀವಿಗಳು ಬಲಿದಾನ ಕೊಡುವಂಥ ಒಂದು ಸಿಚುವೇಶನ್ ನಾವು ಅವಾಯ್ಡ್ ಮಾಡೋದು ತುಂಬ ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ನಿಫ್ಟಿ ನೋಡಬೇಕು ಮುಂದಿನ ಸೆಷನಲ್ಲಿ 12,250 ಕ್ರಾಸ್ ಆದರೆ 12,300 ಕ್ರಾಸ್ ಆದರೆ ತುಂಬ ತುಂಬ ಈಸಿ ಅಂತ ಒಂದು ಎಕ್ಸ್ಪರ್ಟ್ಸ್ ವ್ಯೂ ಸಹ ಇದೆ. ಸೊ ಜಸ್ಟ್ ನೋಡಿ ವಾಚ್ ಮಾಡಿದ್ನ ಸಹ ಅಂತ ಹೇಳ್ತೀನಿ. ಅದರ ಜೊತೆಗೆ ಒಂದು ರಿಲಯನ್ಸ್ ಇಂಡಸ್ಟ್ರಿ ಪ್ರೈಸ್ ಸ್ಟಾಕ್ ಪ್ರೈಸ್ ಇದೆ 2% ಗೇನ್ ಆಗಿದೆ ಬಿಕಾಸ್ ಆಫ್ ಮಾರ್ಗನ್ ಸ್ಟ್ಯಾಂಡ್ಲಿ ಎಕ್ಸ್ಪೆಕ್ಟ್ಸ್ ಸ್ಟ್ರಾಂಗ್ ಗ್ರೋತ್ ಇನ್ ರೀಟೇಲ್ ಡೆಲಿ ಮತ್ತು ಟೆಲಿಕಾಮ್ ಸೆಕ್ಟರಲ್ಲಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಟೆಲಿಕಾಮ್ ಸೆಕ್ಟರ್ ಆಲ್ರೆಡಿ ಗೊತ್ತಿದೆ, ಟೆಲಿಕಾಮ್ ಸೆಕ್ಟರ್ ಅವರು ಅಕ್ಟೋಬರ್ ನವಂಬರಲ್ಲಿ ಒಂದು ಪ್ರೈಸ್ ಏನು ಹೈಕ್ ಮಾಡಿದ್ದಾರೆ, ಅದರ 40% ರೈಸ್ ಮಾಡಿದ್ದಾರೆ. ಇದು ಪ್ರಾಬಬಲಿ Q3 ಒಂದು ಪಾಸಿಟಿವ್ ಗ್ರೋತ್ ಕೊಡುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಒಂದು ಮಾರ್ಗನ್ ಸ್ಟ್ಯಾಂಡ್ಲಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಒಂದು ಪಾಸಿಟಿವ್ ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಜುಕೇಷನ್ ಸ್ಟಾಕ್ಸ್ ಬಂದು ಇವತ್ತು ಸೂಪರಾಗಿ ಒಂದು ಪಾಸಿಟಿವ್ ಕಡೆ ಇದ್ದಂಥ ಒಂದು ಸ್ಟಾಕ್ಗಳು, ಎಕ್ಸಾಂಪಲ್ NIIT, ಆ್ಯಪ್ಟೆಕ್. ಇದರ ಒಂದು ರೀಸನ್ ಏನೆಂದರೆ ಸ್ನೇಹಿತರೆ, ಸೊ NIIT, ಆ್ಯಪ್ಟೆಕ್ ಮತ್ತು ಕರಿಯರ್ ಪಾಯಿಂಟ್, CL ಎಜುಕೇಟ್ ಮತ್ತು MT ಎಜುಕೇಟ್, ಈ ರೀತಿಯ ಒಂದು ಎಜುಕೇಷನ್ ಸೆಕ್ಟರ್ ಸ್ಟಾಕ್ಸ್ ಏನಿದೆ ಅದು ಪಾಸಿಟಿವ್ ಇತ್ತು ಅಂತ ಹೇಳ್ಬೋದು. ಸೊ ನಾ ಆಲ್ರೆಡಿ ಹೇಳಿದೆ ಬಜೆಟ್ ಆಲ್ರೆಡಿ ಪ್ರೀ ಬಜೆಟಿಂಗ್ ಒಂದು ಸಿಚುವೇಶನ್ ಆಲ್ರೆಡಿ ಶುರು ಆಗಿದೆ. ಸೊ ಆ ಬಜೆಟಲ್ಲಿ ಸೊ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅದು ಮೋಸ್ಟ್ಲಿ ಎಜುಕೇಷನ್ ಸೆಕ್ಟರ್ಗೆ ಒಂದು ಒಳ್ಳೆ ನ್ಯೂಸ್ ಕೊಡುವಂಥ ಒಂದು ಚಾನ್ಸಸ್ ಇದೆ ಅಂತ ಈ ರೀತಿಯ ಒಂದು ಏನು ಹೇಳ್ತಾರೆ, ಇನ್ನು ಫೈನಲ್ ಆಗಿಲ್ಲ ನ್ಯೂಸ್, ಬಟ್ ಅದರ ಬೇಸಿಸ್ ಮೇಲೆ ಏನಾದರೂ ಒಂದು ಪಾಸಿಟಿವ್ ಎಜುಕೇಷನ್ ಸೆಕ್ಟರ್ಗೆ ಬರ್ಬೋದು ಅಂತ ಈ ಸ್ಟಾಕ್ಗಳು ಎಜುಕೇಷನ್ ಸೆಕ್ಟರಲ್ಲಿರುವಂಥ ಸ್ಟಾಕ್ಗಳು ಪಾಸಿಟಿವ್ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನೋಡ್ಬೋದು ಸ್ನೇಹಿತರೆ, ಯಾವುದೇ ಒಂದು ನ್ಯೂಸ್ ಒಂದು ಬಜೆಟ್ ಬರೋಕ್ಕಿಂತ ಮುಂಚೆ ಈ ರೀತಿಯ ಒಂದು ಫಾಲ್ಸ್ ನ್ಯೂಸ್ ಅನ್ನೋಕ್ಕೆ ಬರೋಲ್ಲ, ಒಂದು ಕೈಂಡ್ ಆಫ್ ಏನು ಹೇಳ್ತಾರೆ ಬರೋಕ್ಕಿಂತ ಮುಂಚೆ ಹೇಳ್ತಾರೆ ಗಾಳಿ ಮಾತು ಅಂತ ಹೇಳ್ತಾರೆ, ಆ ರೀತಿ ಒಂದು ನ್ಯೂಸ್ನ ತೊಗೊಂಡು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಮೂವ್ ಆಗುವಂಥ ಒಂದು ಚಾನ್ಸಸ್ ಸಹ ಹೆಚ್ಚಿಗೆ ನೋಡ್ತೀರಿ. ನಂತರದ ಆ್ಯಕ್ಚುಯಲ್ ಬಜೆಟ್ ಬಂದಮೇಲೆ ಗೊತ್ತಾಗುತ್ತೆ ಅದು ನ್ಯೂಸ್ ಪಾಸಿಟಿವ್ ಅಥವಾ ರಿಯಲ್ ಅಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಸಹ ನೀವು ವಾಚ್ ಲಿಸ್ಟ್ ಹಾಕೊಂಡು ಮಾನಿಟರ್ ಮಾಡ್ಬೋದು ನ್ಯೂಸ್ ಬೇಸಿಸ್ ಮೇಲೆ. ಓಕೆ, ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸ್ನೇಹಿತರೆ, ಸೊ ನಿಮ್ಗೆ ಗೊತ್ತಿರ್ಬೋದು ಸೆಬಿ ಒಂದು ಬ್ರೋಕ್ ಮಾರ್ಜಿನ್ ರೂಲ್ಸ್ ಏನಿದೆ ಅದು ಸ್ವಲ್ಪ ಒಂದು ಚೇಂಜಸ್ ಮಾಡಬಹುದು ಅನ್ನುವ ಒಂದು ನ್ಯೂಸ್ ಸಹ ಓದ್ತಿದ್ದೆ. ಸೊ ಸೆಬಿ ಕೆಲವೊಬ್ಬರು ಬ್ರೋಕರ್ಸ್ ಅವ್ರ ಜೊತೆ ಏನು ಮೀಟಿಂಗ್ ಮಾಡಿದ್ದಾರೆ, ಸುಮಾರು ಬ್ರೋಕರ್ಸ್ಗಳು ಸೇರಿ ಸೆಬಿ ಜೊತೆ ಏನು ಲಾಸ್ಟ್ ವೀಕ್ ಮೀಟಿಂಗ್ ಮಾಡಿದ್ದಾರೆ, ಕೆಲವೊಬ್ಬರು ಬ್ರೋಕರ್ಸ್ಗಳು ಹೇಳ್ತಾರೆ ಮೋಸ್ಟ್ಲಿ ಸೆಬಿ ರೂಲ್ಸ್ ಚೇಂಜ್ ಮಾಡೋದು ತುಂಬ ತುಂಬ ಒಂದು ಡೌಟ್ಫುಲ್ ಅಂತ ಹೇಳ್ತಾರೆ. ಕೆಲವೊಬ್ಬರು ಹೇಳ್ತಿದ್ದಾರೆ ಮೋಸ್ಟ್ಲಿ ಕ್ಲೈಂಟ್ಸ್ ಮಾರ್ಜಿನ್ ಅವರವರ ಅಕೌಂಟ್ಗೆ ಒಂದು ಮಾರ್ಜಿನ ಸೆಟಲ್ಮೆಂಟ್ ಮಾಡಿದ್ರೆ ಮೋಸ್ಟ್ಲಿ ಸೆಬಿ ಮೈಟ್ ಟೇಕ್ ಬ್ಯಾಕ್ ದಿ ರೂಲ್ಸ್ ಅಂತ ಸಹ ಒಂದು ನ್ಯೂಸ್ ಸಹ ಓದ್ತಿದ್ದೆ. ನೋಡಬೇಕು ಮುಂದಿನ ಸೆಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕರೆಂಟ್ಲಿ ಎಲ್ಲ ಬ್ರೋಕರ್ ಸೇಮ್ ಮಾರ್ಜಿನ್ ಕೊಡ್ತಿದ್ದಾರೆ, ಏನು ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ, ಜಸ್ಟ್ ಟ್ರೇಡಿಂಗ್ ಮಾಡ್ತಾರೆ, ನಾಲೆಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರೆಸ್ಟ್ ಆ್ಯಂಡ್ ಆಲ್ ವಿಲ್ ಬಿ ಟೇಕನ್ ಕೇರ್ ಅಂತಲೇ ನನ್ನ ಒಂದು ಸಜೆಷನ್ಸ್ ಸ್ನೇಹಿತರೆ. ಅದರ ಜೊತೆಗೆ ಅರ್ನಿಂಗ್ಸ್ ಟೈಮ್ಸ್, ಇವಾಗ ಒಂದು ಕ್ಯೂ
ಆಪ್ಷನ್ಸ್ ಅಲ್ಲಿ ಆಡಂಗಿದ್ರೆ ಒಂದು ಸ್ಟಾಕ್ ಆ ರೀತಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಪಾಸಿಟಿವ್ ನೆಗೆಟಿವ್ ಕಡೆ ಹೋಗ್ಬೋದು ಅಂತ ನ್ಯೂಸ್ ಬೇಸಸ್ ಮೇಲೆ ನೀವು ಸ್ಟಾಕ್ನ ಒಂದು ಆ ಸ್ಟಾಕಲ್ಲಿರುವಂಥ ಒಂದು ಆಪ್ಷನ್ನ ಪರ್ಫೆಕ್ಟಾಗಿರೋ ಒಂದು ಸ್ಟ್ರೈಕ್ ಪ್ರೈಸ್ನ ಪಿಕ್ ಮಾಡಿ ಸೊ ಆಪ್ಷನ್ಸಲ್ಲಿ ಆಡಿದ್ರು ದುಡ್ಡು ಮಾಡುವಂಥ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನ್ಯೂಸ್ ಬೇಸಸ್ ಮೇಲೆ ಎಸ್ಪೆಷಲಿ ಫೈನಾನ್ಷಿಯಲ್ ನ್ಯೂಸ್ ಬಂದಾಗ ಸ್ನೇಹಿತರೆ ನೀವು ಆಪ್ಷನ್ಸ್ನ ಬೈ ಮಾಡೋದು ತುಂಬ ತುಂಬ ಒಳ್ಳೇದು. ಯಾಕಂತ ಹೇಳಿದ್ರೆ ಆ ಸ್ಟಾಕ್ ಅಂದ್ರೆ ಎಕ್ಸಾಂಪಲ್ ರಿಲಯನ್ಸ್ ಅಂದ್ಕೊಳ್ಳೋ ರಿಲಯನ್ಸ್ ನೀವು ಒಳ್ಳೆ ಸ್ಟ್ರೈಕ್ ಪ್ರೈಸ್ ತೊಗೊಂಡು ಪ್ರಾಬ್ಲಿ ಈ ಮಂತ್ ಎಂಡು ಇಲ್ಲ ನೆಕ್ಸ್ಟ್ ಮಂತ್ ಎಂಡಿದ ಒಂದು ಆಪ್ಷನ್ ಚೈನ್ ಬಂದು ಬೈ ಮಾಡಿದ್ರೆ ಅಕಸ್ಮಾತ್ ಏನಾರು ಆ ಕಂಪನಿ ಅಂದರೆ ಪಾಸಿಟಿವ್ ಫೈನಾನ್ಷಿಯಲ್ಸ್ ಕೊಡ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಮ್ ಸೂಪರಾಗಿ ಒಂದು ಡಬಲ್ ಟ್ರಿಪಲ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಜಸ್ಟ್ ಹೇಳ್ತಾ ಇದ್ದೀನಿ ಅರ್ನಿಂಗ್ಸ್ ಟೈಮ್ ಇರೋದ್ರಿಂದ ಜಸ್ಟ್ ಅದನ್ನು ಸಹ ನೀವು ನಿಮ್ಮ ಟ್ರೇಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಬೋದು. ದಟ್ ಈಸ್ ಆಪ್ಷನ್ಸ್ನ. ಓಕೆ, ಅದ್ರ ಜೊತೆಗೆ ನಿಫ್ಟಿ ಫಿಫ್ಟಿ ಒಂದು ಡೈಲಿ ಚಾರ್ಟ್ ನೋಡಿದ್ರೆ ಸ್ನೇಹಿತರೆ ಹೇಳಿದ್ರೆ ಸೂಪರಾಗಿ ಒಂದು ಪವರ್ಫುಲ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಅದ ಥರ ಒಂದು 120 ಪಾಯಿಂಟ್ಸ್ ಗಂಟೆ ಗ್ಯಾಪ್ ಅಪ್ ಆಗಿ ಓಪನ್ ಆಗಿದೆ ಅಂತ ಹೇಳ್ಬೋದು. ಸೊ ನಿನ್ನೆ ಒಂದು ಸೆಷನ್ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಇತ್ತು ಅಂತಲೇ ನೋಡಿರ್ಬೋದು. ನಾನು ಅಂದ್ಕೊಂಡೆ ಇಲ್ಲಿ ಗಂಟ ಅಕಸ್ಮಾತ್ ಡೌನ್ ಟ್ರೆಂಡ್ ಆಯಿತು ಅಂದರೆ ಈ ಒಂದು ಟ್ರೆಂಡ್ಗೆ ಬಂದು ಈ ಲೈನ್ ಇದೆಯಲ್ಲ ಈ ಲೈನ್ಗೆ ಒಂದು ಟಚ್ ಆಗಿ ಮೇಲೆ ಹೋಗ್ಬೋದು ಅಂದ್ಕೊಂಡೆ. ಬಟ್ ನೆನ್ನೆ ಈ ವಿಡಿಯೋ ಮಾಡಾದಮೇಲೆ ಏನು ನ್ಯೂಸ್ ಬಂತು, ಒಂದು ವರ್ಲ್ಡ್ ವಾರ್ ಆಗೋದು ತುಂಬ ತುಂಬ ಡೌಟ್ಫುಲ್ ಇದೆ. ಸೊ ಎಲ್ಲ ಒಂದು ಇರಾನ್ ಇರಾಕ್ ಅದ್ರ ಜೊತೆಗೆ ಯು ಎಸ್ ಅವರು ಒಂದು ಪಾಸಿಟಿವ್ ಇದೆ, ಪಾಸಿಟಿವ್ ಆಗಿದ್ದಾರೆ, ಒಬ್ರಿಗೊಬ್ರು ಹಾರ್ಮ್ ಮಾಡಲ್ಲ ಅಂತ ಏನು ನ್ಯೂಸ್ ಇದೆ. ಸೊ ಅದರ ಬೇಸಸ್ ಮೇಲೆ ಒಂದು ನ್ಯೂ ವರ್ಲ್ಡ್ ನ್ಯೂಸ್ ಸಹ ಪಾಸಿಟಿವ್ ಆಗಿತ್ತು. ಅದರ ಜೊತೆಗೆ ವರ್ಲ್ಡ್ ಇಂಡಿಸಿಕ್ಸ್ ಜೊತೆಗೆ ಸೊ ಇವತ್ತಿನ ಇಂಡಿಯನ್ ಇಂಡಿಸಿಕ್ಸ್ ಸಹ ಒಂದು ಪಾಸಿಟಿವ್ ಕಡೆ ಹೋಯಿತು ಅಂತ ಹೇಳ್ಬೋದು. ಸೊ ನೋಡಬೇಕು ಮುಂದಿನ ಸೆಷನಲ್ಲಿ 12,250 ಕ್ರಾಸ್ ಆಗಿದೆ ಪರ್ಫೆಕ್ಟಾಗಿ. 12,000 ನಮ್ಮ ಈ ಏನು ಒಂದು ರೇಂಜ್ ಹಾಕಿದ್ರಿ, ಆ ರೆಸಿಸ್ಟೆನ್ಸ್ನ ಕ್ರಾಸ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಮಾರ್ಕೆಟಲ್ಲಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಸ್ಟೇ ಮಾಡಿ. ಅದೇ ರೀತಿ ನೀವು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು ತುಂಬ ತುಂಬ ಒಳ್ಳೆಯದು. ಅದರ ಜೊತೆಗೆ ನ್ಯೂಸ್ ಬೇಸಸ್ ಮೇಲೆ ಅರ್ನಿಂಗ್ ಬೇಸಸ್ ಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ಸಲ್ಲಿ ಬೈ ಮಾಡಿದ್ರೆ ತುಂಬ ತುಂಬ ಒಳ್ಳೇದಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ಫಾರ್ಮೇಷನ್ಸ್ ಏನಾದರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ವೀಡಿಯೋನ ಶೇರ್ ಮಾಡಿ, ಕ್ಯಾಶ್ ಟ್ರಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದು ಕನ್ನಡ ಚಾನಲ್ ಬೆಳೆಯುವಂಥ ಒಂದು ಆಪರ್ಚುನಿಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್, ಧನ್ಯವಾದಗಳು.